ನಮಸ್ಕಾರ ವೀಕ್ಷಕರೇ, ವಿಸ್ತಾರ ಓಂಕಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಪ್ರತಿಯೊಬ್ಬರೂ ಜೀವನದಲ್ಲಿ ನೆಮ್ಮದಿಯಾಗಿರಬೇಕು, ಸುಖವಾಗಿರಬೇಕು ಅಂತ ಆಸೆ ಪಡ್ತಾರೆ. ಆದರೆ ಏಳು ಬೀಳು, ಒಳ್ಳೆಯದು ಕೆಟ್ಟದ್ದು ನಡೆದೇ ನಡೆಯುತ್ತೆ. ಅದರಲ್ಲೂ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಮೇಲೆ ಹಲವಾರು ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಈ ವಿಚಾರದಲ್ಲಿ ಗ್ರಹಗತಿಗಳ ಪಾತ್ರವೇನು, ಯಾವ ರೀತಿ ಕೆಲಸ ಮಾಡುತ್ತವೆ ಅನ್ನೋದನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾದ ಮಹಾಬಲಮೂರ್ತಿ ಕೊಡ್ಲಿಕೆರಿ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ಶನಿ ಅಂದರೆ ಸರ್ ಸಾಮಾನ್ಯವಾಗಿ ಕೆಟ್ಟದ್ದು ಅಂತ ಹೇಳ್ತಾರೆ. ಹಾಗಿದ್ರೆ ವೈವಾಹಿಕ ಜೀವನದಲ್ಲಿ ಶನೈಶ್ಚರನ ಪಾತ್ರವೇನು, ಒಳಿತನ್ನು ಮಾಡುವ ಸಾಧ್ಯತೆ ಇದೆಯಾ? ನೋಡಿ, ಶನೈಶ್ಚರನೆ ನಾವು ಎಲ್ಲ ವಿಧಾನದಲ್ಲಿ ಬೈತೀವಿ. ಆದರೆ ಮದುವೆ ವಿಚಾರದಲ್ಲಿ ಅವನೇನು ತೊಂದರೆ ಮಾಡಲ್ಲ ಅಂತಲ್ಲ, ತೊಂದರೆಯನ್ನು ಮಾಡಿದ್ರೆ ಸಾಕಷ್ಟು ಆಟ ಆಡಿಸ್ಬಿಡ್ತಾನೆ, ಅದು ಬೇರೆ. ಆದರೆ ಶನೈಶ್ಚರನ ಸಂಪೂರ್ಣವಾದಂಥ ಬೆಂಬಲದೊಂದಿಗೆ ನಮ್ಮ ಜಾತಕ ವೈವಾಹಿಕ ವಿಚಾರಕ್ಕಾಗಿ ಸ್ನಿಗ್ಧಗೊಂಡಿದೆ ಅಂತಾದರೆ ಏನಾಗುತ್ತೆ, ಈ ಶನೈಶ್ಚರ ಅದ್ಭುತವಾದಂತಹ ವಿಚಾರಗಳನ್ನು ನಮ್ಮ ವೈವಾಹಿಕ ಜೀವನದ ಸೊಗಸನ್ನಾಗಿ ಅಥವಾ ಅಂತರಂಗದ ಸಂಭ್ರಮದ ಕ್ಷಣಗಳನ್ನಾಗಿ ಅಥವಾ ಸಾರ್ಥಕ ಜೀವನದ ದಾರಿಯನ್ನಾಗಿ ಮಾಡಿಬಿಡಬಹುದಾದಂಥ ಚೈತನ್ಯ ಶನೈಶ್ಚರನಿಗಿದೆ. ಶನೈಶ್ಚರ ಹೋಗುವಂಥದ್ದೇನು, ಶನೈಶ್ಚರ ನಿಧಾನವಾಗಿ ಚಲಿಸುವಂಥದ್ದು. ಹಾಗಾಗಿ ಗಂಡ ಹೆಂಡಿರ ನಡುವೆ ನಿಧಾನವಾಗಿ ಅರ್ಥ ಮಾಡಿಕೊಳ್ಳಬಹುದಾದಂಥ ಒಂದು ಆ ಒಂದು ಮಧುರವಾದ ಕ್ಷಣಗಳನ್ನು ಶನೈಶ್ಚರ ಹಾಗಾದರೆ ಯಾಕೆ ನಿರ್ಮಾಣ ಮಾಡ್ತಾನೆ, ಆದರೆ ಶನೈಶ್ಚರ ಮಾಡ್ತಾನೋ ಇಲ್ಲವೋ ಅನ್ನುವಂಥದ್ದನ್ನು ಜಾತಕದ ಮೂಲಕವಾಗಿ ಅರ್ಥಕೊಳ್ಬೇಕು. ಶನೈಶ್ಚರ ಬುಧನ ಗೆಳೆಯ. ಬುಧ ಏನಿದ್ದಾನೆ, ಅವನು ಬೌದ್ಧಿಕವಾಗಿ ಶಕ್ತಿಯನ್ನು ಕೊಡುವಂಥವನು. ಉತ್ಪಾತ ರೂಪಿ ಜಗತ್ತಾಂ ಚಂದ್ರಪುತ್ರೋ ಮಹಾದ್ಯುತಿ, ಸೂರ್ಯಪ್ರಿಯಕರೋ ವಿದ್ವಾನ್. ಅವನಿಗೆ ವಿದ್ವತ್ತು ಅಷ್ಟು ಆ ಮಟ್ಟದಲ್ಲಿದೆ. ಯಾರಿಗೆ? ಬುಧನಿಗೆ. ಅಂತಹ ವಿದ್ವತ್ತನ್ನು ಹೊಂದಿದಂತಹ ಬುಧನು ಶನೈಶ್ಚರನ ಗೆಳೆಯ. ಹಾಗಾಗಿ ಶನೈಶ್ಚರನ ಕೃಪೆ ಇದೆ ಅಂತಾದರೆ ಬುಧನ ಕೃಪೆ ಇರೋದಕ್ಕೆ ಸಾಧ್ಯತೆ ಇರುತ್ತೆ. ಅವರಿಬ್ಬರಲ್ಲಿ ಯಾವುದೋ ಒಂದು ರೀತಿಯ ಹಾರ್ದಿಕವಾದಂತಹ ಒಂದು ಆ ಸಂಯೋಜನೆ ಜಾತಕದಲ್ಲಿ ಇದೆ ಅಂತಾದರೆ ಆ ಸಂಯೋಜನೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿಕೊಂಡು ತನ್ನ ಒಂದು ಅಂಬ್ರೆಲ್ಲಾನಾದ ಅರಳಿಸ್ಕೊಂಡಿದೆ ಅಂತಾದರೆ ಅದ್ಭುತವಾದಂತಹ ದಾಂಪತ್ಯಕ್ಕೆ ಕಾರಣ ಆಗುವಂಥ ಚೈತನ್ಯವನ್ನು ಶನೈಶ್ಚರ ಕೊಟ್ಬಿಡ್ಬೋದು. ಶನೈಶ್ಚರ ಬುಧ ಸೇರಿದರೆ ಶನೈಶ್ಚರನ ದಶಾಕಾಲ 19 ವರ್ಷ, ಬುಧನ ದಶಾಕಾಲ 17 ವರ್ಷ, ಅಂದರೆ 36 ವರ್ಷಗಳ ದಾಂಪತ್ಯದ ದೀರ್ಘ ಜೀವನವನ್ನು ಅತ್ಯದ್ಭುತವಾಗಿ ಇಡಬಹುದಾದಂತಹದ್ದಕ್ಕೆ ಶನೈಶ್ಚರನ ಪ್ರೇರಣೆ. ಶನೈಶ್ಚರ ಯಾಕೆ ಪ್ರತಿ ಸಲವೂ ಅದನ್ನು ಹೇಳ್ತಾ ಇದ್ದೇನೆ ಅಂದರೆ ಶನೈಶ್ಚರ ಎಲ್ಲರ ಜಾತಕದಲ್ಲಿಯೂ 30 ವರ್ಷಗಳಿಗೊಮ್ಮೆ ಸಾಡೆ ಸಾತಿ ಕಾಟವನ್ನು, ಪಂಚಮ ಶನಿ ಕಾಟವನ್ನು, ಹಾಗೆಯೇ ಅಷ್ಟಮ ಶನಿ ಕಾಟವನ್ನು ತರುವಂಥವನು. ಹಾಗಾದರೆ ಅಂತಹ ಶನೈಶ್ಚರನೇ ಮಧುರನಾದಾಗ ಶನೈಶ್ಚರನ ಕಾಟದ ಸಂದರ್ಭದಲ್ಲಿಯೂ ಕೂಡ ನಮಗೆ ಅಂತಹ ಒಂದು ದೊಡ್ಡ ರೀತಿಯ ವಿಪ್ಲವಗಳು ಆಗೋದಿಲ್ಲ. ಅನೇಕವನ್ನು ನಾವು ವಿಪ್ಲವ, ಈಗ ನಾನು ನೋಡಿ, ಪ್ರಧಾನಮಂತ್ರಿ ನಮ್ಮ ಮೋದಿಯವರು ಶನಿ ಕಾಟ ಇರುವ ಸಂದರ್ಭದಲ್ಲಿಯೇ ಅವರ 2 ಟರ್ಮ್ಗಳನ್ನು ಅವರು ಪ್ರಧಾನಿಗಳಾಗಿ ಗೆಲ್ತಾರೆ, ರಾಮಕೃಷ್ಣ ಹೆಗಡೆ ಗೆಲ್ತಾರೆ. ಹಾಗಾದರೆ ರಾಮಕೃಷ್ಣ ಹೆಗಡೆ ಪ್ರಧಾನಿಯಾಗುವಾಗ ಯಾಕೆ, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಯಾಗಿ ನಾನು ಹೇಳೋದು, ಪ್ರಧಾನಿಯಾಗಿ ಹೋಗುವಾಗ ಯಾಕೆ ಅವರು ಗೆಲ್ಲೋದಿಲ್ಲ? ಅಲ್ಲಿ ಶನೈಶ್ಚರ ತೊಂದರೆ ಕೊಡ್ತಾನೆ. ಎಲ್ಲಿ ಪ್ರಧಾನಿಯಾಗುವಾಗ ಅವರಿಗೆ ಅಡ್ಡ ಬಂದಿದ್ದು ಇನ್ನಿಷ್ಟು ಗ್ರಹಗಳು, ಕೇತುವೂ ಇದ್ದಾನೆ ಅಲ್ಲಿ, ಅದರ ಜೊತೆಗೆ ಶನೈಶ್ಚರನೂ ಇದ್ದಾನೆ. ನಮ್ಮ ಯಾರು, ಇಮ್ರಾನ್ ಖಾನ್. ಇಮ್ರಾನ್ ಖಾನ್ ಪ್ರಪ್ರಥಮವಾಗಿ ಪಾಕಿಸ್ತಾನಕ್ಕೆ ಕಪ್ ಗೆಲ್ಲಿಸ್ಕೊಟ್ಟಾಗ ಶನೈಶ್ಚರ ದುಷ್ಟನಾದರೂ ಅವನಿಗೆ ಗೆಲ್ಲಲಿಕ್ಕೆ ಅಲ್ಲಿ ಅವಕಾಶ ಕೊಡ್ತಾನೆ. ಈಗ ಅದೇ ಶನೈಶ್ಚರ ಮತ್ತೆ 30 ವರ್ಷಗಳ ನಂತರ ಆ ಒಂದು ಸುತ್ತು ಹಾಕಿ ಬಂದಿದ್ದಾನೆ, ಜೈಲಿನಲ್ಲಿ ಕೂರಿಸಿದ್ದಾನೆ. ಹಾಗಾದರೆ ಇವೆಲ್ಲ ಏನು, ಇವೆಲ್ಲ ಏನು ಅಂತ ಹೇಳಿದಾಗ ಇದನ್ನೆಲ್ಲ ಮಾಡಬಹುದಾದಂಥ ಶನೈಶ್ಚರ ಮಧುರತೆಯನ್ನು ನಿರ್ಮಾಣ ಮಾಡುವಂಥದ್ದು ಬುಧನ ಜೊತೆಗೆ ಅನ್ನುವಂಥದ್ದನ್ನು ಸೇರಿಕೊಂಡು ಅನ್ನುವಂಥದ್ದನ್ನು ನಾನು ಹೇಳಿದೆ. ಅದೇ ರೀತಿಯಲ್ಲಿ ಶುಕ್ರನ ಜೊತೆಗೆ ಅವನ ಸಂಬಂಧ ಚೆನ್ನಾಗಿದೆ, ಯಾಕೆಂದರೆ ಅವರಿಬ್ಬರು ಬಹಳ ಪರಮಾಪ್ತರು. ಹಾಗಾಗಿ ಶುಕ್ರನ ಸಂಯೋಜನೆ ಒಳ್ಳೆಯದಾಗಿ ಇದ್ದು ಶನೈಶ್ಚರನ ಮತ್ತು ಶುಕ್ರನ ಸಂದರ್ಭ ಮದುವೆ ಸಂದರ್ಭಕ್ಕೆ ಒಂದು ಒಳ್ಳೆಯದಾಗಿ ಕೊಂಡಿ ಕೂಡಿಸ್ಕೊಂಡಿದೆ ಹೇಳಾದರೆ, ಶನೈಶ್ಚರನ 19 ವರ್ಷಗಳ ದಶ ಮತ್ತು ಶುಕ್ರನ 20 ವರ್ಷಗಳ ದಶ ಸೇರಿದರೆ 39 ವರ್ಷಗಳ ದಶ, ಶುಕ್ರನ ದಶ 20 ವರ್ಷ, ಶನೈಶ್ಚರನ ದಶ 19 ವರ್ಷ. ಆ ಸಂದರ್ಭದಲ್ಲಿ ನಡುವೆ ಬರುವಂಥ ಒಂದು ಕೇತು ದಶ 7 ವರ್ಷ, ಆ ಜಾತಕದ
ಒಂದು ಯಾವುದೋ ಒಂದು ಅದೃಷ್ಟದ ಕಾರಣಕ್ಕಾಗಿ ಆ 7 ವರ್ಷ ಚೆನ್ನಾಗಿ ಇರುವಂಥ ಕೇತು ಹೊಂದಿದ್ದಾನೆ, ಆ ಜಾತಕ ಹೊಂದಲ್ಪಟ್ಟಿತ್ತು ಅಂತಾದರೆ 19-17 ವರ್ಷ ಬುಧನದ್ದು, 36-7-43 ಅಂದರೆ ಕೇತುವದ್ದು, ನಂತರ 20 ಶುಕ್ರನದ್ದು, 63 ವರ್ಷಗಳ ದೀರ್ಘಕಾಲ ಏನಾಗುತ್ತೆ, ಅದು ಸಂಭ್ರಮದ ಒಂದು ಚಿತ್ರಣವಾಗಿ ದಾಂಪತ್ಯದ ವಿಷಯದಲ್ಲಿ ನಿಲ್ಲಬಹುದು. ಹಾಗಾದರೆ ಇಲ್ಲಿ ಮಾಡುವಂಥದ್ದು ಏನು? ಹಾಗಾದರೆ ಶನೈಶ್ಚರ, ಶನೈಶ್ಚರ 2 ಉಳಿತಗಳನ್ನು ಕೊಡಬಹುದಾದಂಥದ್ದು. ಒಂದು, ಬುಧನ ಮೂಲಕವಾಗಿ ಬೌದ್ಧಿಕ ಶಕ್ತಿಯನ್ನು ಒದಗಿಸಬಹುದಾದಂಥ, ಗಂಡ ಹೆಂಡತಿಯ ನಡುವೆ ಅಂತರಂಗದ ಎಲ್ಲ ಒಂದು ಭಾವನೆಗಳನ್ನು ಅರಿತುಕೊಳ್ಳುವಂಥ ಒಂದು ಶಕ್ತಿ ಇದೆ ಅಂತಾದರೆ ದಾಂಪತ್ಯ ಏನಾಗುತ್ತೆ? ಗೆಲ್ಲುತ್ತೆ. ಹಾಗೆಯೇ ಜೀವನದಲ್ಲಿ ಎಲ್ಲ ರೀತಿಯ ಸೌಭಾಗ್ಯಗಳನ್ನು ತಂದುಕೊಡಬಹುದಾದ ಶುಕ್ರನ ಚೈತನ್ಯ ಶನೈಶ್ಚರನ ಮೂಲಕ ಸಂವೇದಿಸಲ್ಪಟ್ಟಿದೆ, ಅದು ಒಳ್ಳೆಯದಾಗಿ ಸಿಗುತ್ತೆ ಅಂತಾದರೆ ಏನಾಗುತ್ತೆ? ಆ ಸುಹಾಸಕರತೆಯನ್ನು ಹೊಂದಿದಂತಹ ಶುಕ್ರನ ಕಾರಣಕ್ಕಾಗಿ ಸೌಭಾಗ್ಯ ಜೀವನದಲ್ಲಿ ಚೆನ್ನಾಗಿ ಶನೈಶ್ಚರನ ಪ್ರೇರೇಪಣೆಯಿಂದಾಗಿ ನಿಲ್ಲುತ್ತೆ. ಹಾಗೆಯೇ ಬುಧನ ಸಂದರ್ಭ, ಶನೈಶ್ಚರನ ಸಂದರ್ಭ, ನಡುವೆ ಬರುವಂಥ ಕೇತುವಿನ ಇನ್ಯಾವುದೋ ಒಂದು ಕೇತು ಒಂದು 3ನೇ ಮನೆಯಲ್ಲೋ 6ನೇ ಮನೆಯಲ್ಲೋ ಅಥವಾ 11ನೇ ಮನೆಯಲ್ಲೋ ಇದ್ದುಬಿಟ್ಟಂತಂದರೆ ನೋಡಿ, 63 ವರ್ಷಗಳ ದೀರ್ಘಕಾಲ ಅನ್ಯೋನ್ಯವಾದಂತಹ ನಾನು ಅನೇಕ ಉದಾಹರಣೆಗಳನ್ನು ಕೊಡಬಹುದು, ಗಂಡ ಹೆಂಡತಿಯರ ಉದಾಹರಣೆಗಳನ್ನು ಕೊಡಬಹುದು, ಬಟ್ ಅದನ್ನೆಲ್ಲ ಹೇಳ್ತಾ ಹೋದರೆ ಭಾಳ ವಿಸ್ತಾರವಾಗಿ ಹೇಳಬೇಕಾದಂತಹ ಸಂದರ್ಭ ಇರುತ್ತೆ. ಹಾಗಾಗಿ ಶನೈಶ್ಚರ ಚಂದ್ರನ ಜೊತೆಗೂ ಅಂಥದ್ದು ಒಂದನ್ನು ಕೊಡ್ತಾನೆ. ಆದರೆ ಶನೈಶ್ಚರ ಚಂದ್ರನ ಜೊತೆ ಕೊಟ್ಟರೆ ಏನಾಗುತ್ತೆ ಅಂತಂದರೆ, ನಾನು ಆ ಹೆಸರು ಹೇಳೋದಿಲ್ಲ, ಅನೇಕ ರೀತಿಯಲ್ಲಿ ಒಳಿತಾದ ಸಂದರ್ಭಗಳಿದ್ದರೂ ಕೂಡ ಚಂದ್ರನ ಜೊತೆ ಸೇರಿಕೊಡುವಂತಹ ಒಂದು ವಿಚಾರದಲ್ಲಿ ಗಂಡ ಹೆಂಡಿರ ನಡುವೆ ಅನ್ಯೋನ್ಯತೆ ಇರುತ್ತೆ ಹೌದು, ಆದರೆ ಅವರಲ್ಲಿ ಸಮೃದ್ಧಿ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ನಾನು ಬಡವ ನೀನು ಬಡವಿ, ನಮ್ಮ ಬೇಂದ್ರೆವರ ಇದು ಇದೆಯಲ್ಲ ಹಾಗೆ, ನಾನು ಬಡವ ನೀನು ಬಡವ, ಒಲವೇ ನಮ್ಮ ಬದುಕು ಅಂತ ಹೇಳ್ತಾರೆ ಅವರು. ನನ್ನಲ್ಲಿ ಬಡತನ ಇರಬಹುದು, ನಿನ್ನಲ್ಲಿ ಬಡತನ ಇರಬಹುದು, ಆದರೆ ನಮ್ಮಲ್ಲಿ ಆ ಒಲವೇನಿದೆ ಅದೇ ನಮ್ಮ ಸಿರಿವಂತಿಕೆ. ಬಳಸಿಕೊಂಡೇವದೇನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ, ಅಂದರೆ ಅದನ್ನೇ ನಾವು ಈ ಬಡತನವನ್ನೇ ಏನು ಮಾಡಿದ್ದೇವೆ, ಅದಕ್ಕೂ ಬಳಸ್ಕೊಂಡ್ವಿ, ಇದಕ್ಕೂ ಬಳಸ್ಕೊಂಡ್ವಿ, ಇನ್ಯಾವುದಕ್ಕೂ ಬಳಸ್ಕೊಂಡ್ವಿ. ಹಾಗಾಗಿ ನಮ್ಮಲ್ಲಿನ ಸೌಹಾರ್ದತೆ ಬಡತನದಿಂದ ಹಾಳಾಗಬೇಕಾಗಿಲ್ಲ, ಯಾಕೆಂದರೆ ನಮ್ಮ ನಡುವಿನ ಅರಿವು ಹಾಗಿರುತ್ತೆ, ಹಾಗಿದೆ ಅಂದರೆ ಇದಿದೆ. ಬೇಂದ್ರೆಯವರು ಈ ಶನೈಶ್ಚರನ ಬಗ್ಗೆ ಈ ಕವಿತೆಯನ್ನು ಬರೆದಿದ್ದಲ್ಲ, ಆದರೆ ಶನೈಶ್ಚರನ ಮತ್ತು ಚಂದ್ರನ ಸಂಬಂಧವಾದಂಥ ವಿಚಾರವನ್ನು ಗ್ರಹಿಸಿಕೊಂಡಾಗ ಬೇಂದ್ರೆಯವರ ಕವಿತೆ ಈ ಕಾರಣಕ್ಕಾಗಿಯೇ ಮೂಡಿಬಿಡ್ತು ಅನ್ನುವಂಥ ರೀತಿಯಲ್ಲಿ ಅದು ಅತ್ಯಾಶ್ಚರ್ಯಕರವಾದಂತಹ ಬಡತನದ ಬಗೆಗಾಗಿನ ವಿವರಣೆ ಅಲ್ಲಿ ಬರುತ್ತದೆ. ಹಾಗಾಗಿ ಮುಖ್ಯವಾಗಿ ನಿಮಗೆ ಹೇಳುವಂಥದ್ದೇನು, ಶನೈಶ್ಚರ ತಪ್ತಗೊಂಡಾಗ, ಜ್ವಾಲಾಮುಖಿಯಾದಾಗ ಯಾವ ಸಂಕಷ್ಟಗಳನ್ನು ತಂದು ನಮ್ಮನ್ನು ನಾಶ ಮಾಡಬಹುದು, ಆದರೆ ಅವನೇ ಅರಳಿನಂತ ಗುಲಾಬಿಯಂತೆ ನಮ್ಮೆದುರು ತನ್ನ ಸುಹಾಸಕರತೆಯನ್ನು ವಿಸ್ತರಿಸಿಕೊಂಡಂತಹ ಒಂದು ಪ್ರಭಾವಳಿಯಾಗಿ ನಿಂತಾಗ ಎಲ್ಲ ರೀತಿಯ ಆಡ್ಸ್ಗಳನ್ನು ಅಥವಾ ಎಲ್ಲ ರೀತಿಯ ಪ್ರಬಲ ದುಷ್ಟಶಕ್ತಿಗಳನ್ನು ಎದುರಿಸಿ ನಿಲ್ಲುವಂತಹ, ಅದರಲ್ಲೂ ಪ್ರತ್ಯೇಕವಾಗಿ ದಾಂಪತ್ಯದಲ್ಲಿ ಎದುರಿಸಿ ನಿಲ್ಲಿಸಬಹುದಾದಂತಹ ಮಧುರತೆಯ ಸೇತುವೆಯಾಗಿ ನಿಂತುಕೊಳ್ಳುವಂತಹ ಒಂದು ಸಂಪನ್ನತೆಯನ್ನು ಆತನ ಹೃದಯದಲ್ಲಿ ಆತ ಹೊಂದಿದ್ದಾನೆ. ಅದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡಬಹುದು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.